ಪ್ರಭು ನಮ್ಮ ಯಾದವ ರಾಜ್ಯ ಭಾರತ ಕ್ರಮವು ಯಾವ ರೀತಿಯಲ್ಲಿರುವುದು ಆ ವಿಚಾರವನ್ನು ತಿಳಿಸುವಂತೆ ಅಪ್ಪಳವ ಪ್ರಭು ರಾಜ ಲಾಲ್ ಸೋ ರಾಜ ಸೋಕದ ಪರಿಯ ರಾಜ ಲಾಲ್ ಸಕಲ ಪ್ರಜೆಗಳೆಲ್ಲರೂ ತನ್ನ ದೈವಭಕ್ತಿಯಲ್ಲಿ ಸುಖದಿಂದಿರುವರು. ಮತ್ತೇನಪ್ಪನೇ ಪ್ರಭು ಬಲಮಂತ್ರಿ ಶೇಖರ, ನಿನ್ನ ಸವಿನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀ ನಿನ್ನ ಪಿಡೆಯಲ್ಲಿ ಕುಳಿತುಕೋ. ಅಪ್ಪನವ ಪ್ರಭು ಸೈನ್ಯ ನಮ್ಮ ಯಾದವ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಮಾತ್ರ ಜಗದೊಳಗೆ ಬಲವಂತನೆ ನಿಲ್ಲಿ ತ್ರಿಭುವನದೊಳಗೆ ನೆರೆಯುತ್ತಲಿರುವ ಓ ಜಗದೊಳಗೆ ಬಲವಂತನೆ ನಿಲ್ಲಿ ತ್ರಿಭುವನದೊಳಗೆ ನೆರೆಯುತ್ತಲಿರುವ ಪರಿ ಪರಿಮಿತದಲ್ಲಿ ರಾಜವನ ಅಲ್ಲ
ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿರಿ. ಅಪ್ಪನ ಹೊಣೆ ಮಾತ್ರ ಮಾತ್ರವು ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಬಹಳ ಸಂತೋಷ. ದುರ್ಯೋಧನನ್ನು ಬಹಳ ಸುಸ್ವಾಗತದಿಂದ ಬರಮಾಡಿರಿ. ಶುಭವಾಗಲಿ ಬಾ. ಈ ದಿವ್ಯ ಪೀಠದಲ್ಲಿ ಕುಳಿತುಕ. ಆಗಬಹುದು ಗುರುದೇವ. ನನ್ನ ಅರಮನೆಯ ರಾಜವೃತ್ತಿಕೆಯನ್ನು ಬರಮಾಡಿರಿ.
ಎಲ್ಲರೂ ಕ್ಷೇಮವೇ. ನೀನು ಬಂದ ವಿಚಾರವನ್ನು ತಿಳಿತು. ಆ ಪಾಂಡವರಿಗೂ ನಮಗೂ ಘೋರ ಯುದ್ಧವು ನಡೆಸಿರುವುದು ದೇವ. ಆದ್ದರಿಂದ ನೀವು ನನ್ನ ಪಕ್ಷವನ್ನು ವಹಿಸಿ ನಿಲ್ಲುವಂತೆ ಕೇಳಲು ನಾನಿಲ್ಲಿಗೆ ಬಂದಿರುವನು ಗುರುದೇವ. ಏನು ಪಾಂಡವರಿಗೆ ನಿಮಗೂ ಯುದ್ಧ? ಬಿಡು ಚಿಂತೆ ದುರ್ಯೋಧನ, ಆ ಯುದ್ಧಕ್ಕೆ ನಾನು ಸದಾ ಸಿದ್ಧನಾಗಿರುವೆನು. ನಿನ್ನ ಅನುಮಾನವನ್ನು ಬಿಡು, ರಣರಂಗದಲ್ಲಿ ಹೋರಾಡಿ ಆ ಏಳು ಪಾಂಡವರನ್ನು ಅಲ್ಲೋಲ ಕಲ್ಲೋಲ ಮಾಡಿ ಜಯವನ್ನು ಪಡೆಯಲು ಸದಾ ಸಿದ್ಧನಾಗಿರುವೆನು. ಏನಿನ್ನು ನಡೆ, ನಾನು ನನ್ನ ಯಾದವ ಸೈನ್ಯವನ್ನು ಸಿದ್ಧಗೊಳಿಸುವೆನು. ಮಹಾನಂದವಾಯಿತು ಗುರುದೇವ, ನಿಮ್ಮ ಮಾತಿನಂತೆಯೇ ಆಗಲಿ, ನಾನಿನ್ನು ಬರುವೆನು ಗುರುದೇವ. ನಾನು ಬಂದ ಕಾರ್ಯ ಅಳಿಸಿತು, ಇನ್ನು ಆ ಪಾಂಡವರ ಗತಿ ಅದೋ ಗತಿ. ಯಾರು ನನ್ನ ಎದುರಿಸಬಲ್ಲವನು ಈ ಚಲದಂಗ ಮೌಲನ? ಯಾರು ಅವನ್ಯಾರು ನನ್ನ ಎದುರಿಸಬಲ್ಲವನು ಈ ಚಲದಂಗ ಮೌಲನ? ನಾನು ಬಂದ ಕಾರ್ಯ ಫಲಿಸಿತು, ಇನ್ನು ಆ ಧಡಿಗ ಕಂಡ ಭೀಮನ ರುಂಡ ಒಂದು ಚಂಡನು ಈ ನನ್ನ ಭಾವಿಗಳು ಹೆಜ್ಜೆ ಹೆಜ್ಜೆ ಆಗ್ಬಿಡುತ್ತಿದೆ. ಈ ಚಂದ್ರದ ಚಕ್ರೇಶ್ವರ ಮುಂದೆ ಆ ಪಾಂಡವರು ಇಲ್ಲಬಲ್ಲರೆ? ಪ್ರಪಂಚದ ವ್ಯವಹಾರವನ್ನು ನೋಡಿದರೆ ದಿನ ದಿನಕ್ಕೂ ಅತಿಶಯವಾಗುತ್ತಿರು. ಓಹೋ, ದುರ್ಯೋಧನನು ಹಣ್ಣನಾದ ಬಲರಾಮನ ಬಳಿಗೆ ಹೋಗಿ ಸಹಾಯವನ್ನು ಬೇಡಿರುವರು. ಹಗ್ಗರಾಜನು ಇದಕ್ಕೆ ಸಮ್ಮತಿಸಿರುವರು. ಇರಲಿ, ನಾನೀಗಲೇ ನನ್ನ ಒಂದು ಗೋವನ್ನು ನಿರ್ಮಿಸಿ ಹಗ್ಗರಾಜನ ಗೋವು ಮರಣಗೊಂಡಂತೆ ನಡೆಸಿ ಹಗ್ಗರಾಜನನ್ನು ಮಹಾಪಾಪಕ್ಕೆ ಗುರಿ ಮಾಡುವೆನು. ಯೋಗ ಮಾಯೆ ಜಾಗೃತರಾಗು. ಬೇಡ
ಸೋಚಿದ ವನ ವೇದ ನೋಡ